ಎಲ್ಲರಿಗೂ ನಮಸ್ತೆ. ನಾನು ಗಾಯತ್ರಿ. ಇವತ್ತು ನಾನು ಮಕ್ಕಳಿಗೋಸ್ಕರ ದೋಸೆ ರೆಸಿಪಿ ತೋರಿಸ್ತಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ, ಮಕ್ಕಳು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಏಕೆಂದರೆ ಇದು ಕಲರ್ಫುಲ್ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರೋ ರೆಸಿಪಿ ಇದು. ಮಧ್ಯಾಹ್ನ ಸಮೇತ ತಿನ್ಬೋದು. ಮಾಮೂಲಿ ದೋಸೆ ಮಕ್ಕಳು ಮಾಡಿಕೊಟ್ರೆ ಮಧ್ಯಾಹ್ನ ತಿನ್ನಲಿಕ್ಕಾಗಲ್ಲ, ಅದೇ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟು ಬೀಟ್ರೋಟ್ ದೋಸೆ ಮಾಡ್ತಿದ್ದೀನಿ, ಇನ್ನೊಂದು ಪಾಲಕ್ ದೋಸೆ, ಇನ್ನೊಂದು ಮಾಮೂಲಿ ದೋಸೆ. ಫಸ್ಟು ಬೀಟ್ರೋಟ್ ದೋಸೆಗೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಚ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಪಾಲಕ್ಕು ಬೀಟ್ರೋಟ್ ತೊಗೊಳ್ಳಿ. ನೋಡಿ, ಈ ಬೀಟ್ರೋಟ್ನ ಎಲ್ಲ ಕಟ್ ಮಾಡಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ತುಂಬ ಹೊತ್ತೇನು ಫುಲ್ ಬೇಯಿಸೋದೇನು ಬೇಕಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿಕ್ಕೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಇಲ್ಲ ಬೇಯಿಟ್ಟಿದ್ದೀನಿ. ಹಾಗೆ ಪಾಲಕ್ನ ಅಷ್ಟೇ ಸುಮ್ಮನೆ ಬಿಸಿ ನೀರು ಬಿಸಿ ಮಾಡಿ ಈ ಪಾಲಕ್ನ ಹಾಕಿ ತೆಗೆದ್ರೆ ಸಾಕು. ಇದನ್ನು ಅಷ್ಟೇನು ಬೇಯಿಸೋದು ಬೇಕಿಲ್ಲ, ಇದು ಸುಮ್ಮನೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹಾಕ್ತಿದ್ದೀನಿ ಅಷ್ಟೇ. ಈಗ ಪಾಲಕ್ ಬೆಂದಿದೆ, ಫಸ್ಟೀಗ ಪಾಲಕ್ ದೋಸೆ ರೆಡಿ ಮಾಡ್ಕೊಳ್ಳೋಣ. ಈ ಥರ ಪಾಲಕ್ಕು ಬಿಸಿನೀರಿಂದ ತೆಗೆದು ಒಂದ್ಸಲ ತಣ್ಣೀರಲ್ಲಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದ್ಸಲ ಮಿಕ್ಸಿ ಮಾಡ್ಕೊಂಬರೋಣ. ಇದು ಫುಲ್ ನುಣ್ಣಗಾಗಲ್ಲ, ಯಾಕೆಂದರೆ ಸ್ವಲ್ಪನೇ ಪಾಲಕ್ ಇದೆಯಲ್ಲ ನಮ್ಮ ಹತ್ರ. ಆದ್ದರಿಂದ ಇದಕ್ಕೆ ನಾನು 1 ಸ್ಪೂನು ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ಗ್ರೈಂಡ್ ಮಾಡಿದಾಗ ಅದು ಫುಲ್ಲು ಸಾಫ್ಟಾಗುತ್ತೆ. ನಿಮಗೆ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ನಾನು ಅದೇ ದೋಸೆ ಹಿಟ್ಟಲ್ಲಿ ಇದನ್ನೆಲ್ಲ ಮಾಡ್ತಿರೋದು. ಇದಕ್ಕೆ 1 ಸ್ಪೂನ್ ದೋಸೆ ಹಿಟ್ಟು ಹಾಕ್ಕೊಂಡು ರುಬ್ಬಿದ್ರೆ ಈ ಥರ ಸಾಫ್ಟಾಗುತ್ತೆ. ಈಗ ನಮಗೆ ಎಷ್ಟು ದೋಸೆ ಹಿಟ್ಟು ಬೇಕು ಅಂತ ನೋಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನು ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅಂದರೆ 3 ಸೌಟು. 3 ಸೌಟಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಸೋಡಾ ಏನೂ ಹಾಕ್ಕೊಳ್ತಿಲ್ಲ, ಯಾಕೆಂದರೆ ಈ ಪಾಲಕ್ ರುಬ್ಬಿರೋದ್ರಿಂದ ಸಾಫ್ಟಾಗಿ ಬರುತ್ತೆ ದೋಸೆ. ನಮಗೇನು ಸೋಡಾ ಎಲ್ಲ ಏನು ಬೇಕಿಲ್ಲ, ಬರೀ ಉಪ್ಪೊಂದು ಮಾತ್ರ ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ತೀನಿ. ಹಾಗೆ ಇದು ಮಧ್ಯಾಹ್ನದ ಹೊತ್ತು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಗಟ್ಟಿ ಆಗಲ್ಲ ದೋಸೆ, ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಬಂತಲ್ಲ. ಮಕ್ಕಳು ಪಾಲಕ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಸೈಡ್ಗೆ ಇಡೋಣ. ಈಗ ಬೀಟ್ರೋಟನ್ನು ಬೆಂದಿದೆ, ಅದನ್ನು ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ನನ್ನ ಬೀಟ್ರೋಟು ತಣ್ಣಗಾಗಿದೆ, ಆದ್ದರಿಂದ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನು ಅಷ್ಟೇ ಸೇಮ್ ಅದೇ ರೀತಿಯೇ ಒಂದ್ಸಲ ಮಿಕ್ಸಿ ಮಾಡಿ ಇದಕ್ಕೂ 1 ಸ್ಪೂನಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಆ ಬೀಟ್ರೋಟು ಸ್ವಲ್ಪನೂ ವೇಸ್ಟ್ ಆಗಲ್ಲ, ಇಲ್ಲ ಅಂದರೆ ಎಲ್ಲ ಜರ ಇದು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳೋದು ಬೆಟರು. ನೋಡಿ, ಅದೇ ರೀತಿ ಪಾಲಕ್ ಥರನೇ ಇದಕ್ಕೂ ಉಪ್ಪು ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ, ಉಪ್ಪು ಮಾತ್ರ ಹಾಕಿದ್ದೀನಿ, ಸೋಡಾ ಏನೂ ಹಾಕಿಲ್ಲ. ಇದು ಅಷ್ಟೇ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಇನ್ನು ಉಳಿದಿರೋ ಹಿಟ್ಟಿಗೂ ನಾನಿಲ್ಲಿ ಉಪ್ಪು, ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ. ನಾನು ಇದಕ್ಕೂ ಸೋಡಾ ಹಾಕ್ಕೊಂಡಿಲ್ಲ. ಬೇಸಿಗೆ ಕಾಲ ಆದ್ರಿಂದ ಸೋಡಾ ಏನೂ ಬೇಕಿಲ್ಲ. ಈಗ ಮೂರು ದೋಸೆ ಹಿಟ್ಟೇನೋ ರೆಡಿ ಇದೆ. ಇದನ್ನೆಲ್ಲ ಸೈಡಿಗೆ ಹಾಕಿ ನಾನಿಲ್ಲಿ ಒಂದು ಆಲು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದನ್ನು ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡಿದ್ದೀನಿ, ಎಲ್ಲರಿಗೂ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಫಸ್ಟ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಅರ್ಧರ್ಧ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿ ಕರಿಬೇವು ಇವು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನು ಅರಿಶಿನದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಂದಿದೆ, ಇದಕ್ಕೆ ನಾನು ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ನಿಮಿಷ ಫ್ರೈ ಆದಮೇಲೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಸ್ಪೂನು ಕಡಲೆ ಹಿಟ್ಟು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದ್ದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇದು ಸಿಂಪಲ್ಲಾಗಿ ಆಗುವಂಥ ಸಾಗು. ಈಗ ನಾನು ಹೆಂಚು ಬಿಸಿ ಇಟ್ಟಿದ್ದೀನಿ, ಇದಕ್ಕೆ ದೋಸೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಕ್ಕಳಿಗೋಸ್ಕರ ಪುಟ್ ಪುಟ್ ದೋಸೆ ಹಾಕ್ಕೊಳ್ತಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ದೋಸೆ ಹಾಕ್ಕೊಂಡ್ರೆ, ಆದ್ದರಿಂದ ನಾನು ಈ ರೀತಿ ದೋಸೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಬಾಕ್ಸ್ಗೆ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಮೂರು ಕಲರ್ ದೋಸೆ ನಾನು ಹಾಕ್ಕೊಳ್ತೀನಿ. ಬೀಟ್ರೂಟ್ ದೋಸೆ, ಪಾಲಕ್ ದೋಸೆ, ಹಾಗೆ ಮಾಮೂಲಿ ದೋಸೆ. ಇದೇ ರೀತಿ ನೀವು ಕ್ಯಾರೆಟ್ ಆಗ್ಬೋದು, ನಿಮ್ಮ ಮನೆಯಲ್ಲಿ ಟೊಮೊಟೊ ಇರ್ಬೋದು, ಯಾವುದಾದ್ರೂ ಸರಿ ಎರಡು ನಿಮಿಷ ಈ ಥರ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಯಾವಾಗೂ ಒಂದೇ ಥರ ದೋಸೆಗಳ ಬದಲು ಈ ರೀತಿ ಬೇರೆ ಬೇರೆ ದೋಸೆಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮಕ್ಕಳು ತರಕಾರಿನ ತಿಂದಂಗೆ ಆಗುತ್ತೆ, ಹಾಗೆ ದೋಸೆ ತಿಂದಂಗೂ ಆಗುತ್ತೆ. ನೋಡಿ, ಈ ರೀತಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿ ಒಂದು ಸಲ ರಿವರ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಕ್ಕಳ ಲಂಚ್ ಬಾಕ್ಸ್ಗೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾನು ದೊಡ್ಡ ದೊಡ್ಡ ದೋಸೆ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ ಇದೇ ಹಿಟ್ಟಲ್ಲಿ. ಅದನ್ನು ಅಷ್ಟೇ, ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ದೋಸೆ ಮಾಡೋಣ. ನಾನಿಲ್ಲಿ ಫಸ್ಟ್ಗೆ ಬೀಟ್ರೂಟ್ ದೋಸೆ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ, ಹೆಂಚೊಂದ್ಸಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಎಣ್ಣೆ ಹಾಕ್ಬಿಡಿ, ಒಂದ್ಸಲ ನೀರು ಹಾಕಿ ಒರೆಸ್ಕೊಂಡು ಮತ್ತೆ ದೋಸೆ ಹಾಕಿ
ನಾನಿಲ್ಲಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ದೋಸೆ ಮೇಲೆ ಹಾಕ್ಕೊಳ್ತೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿ ಇಲ್ಲಾಂದರೆ ಅದೇ ರೀತಿ ಪ್ಲೈನ್ ದೋಸೆನೂ ಮಾಡ್ಬೋದು. ಇದು ಈಗ ಮಕ್ಕಳು ತಿನ್ನೋದಕ್ಕೋಸ್ಕರ ಆದ್ರಿಂದ ಹಾಕಿದ್ರು ಅಷ್ಟೇ. ಈರುಳ್ಳಿ ಸ್ಮೆಲ್ ಬರುತ್ತೆ ಏನಂದರೆ ಏನು ಹಾಕ್ಬೋದು. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ ಚೆನ್ನಾಗಿ ಎರಡು ಸರಿ ಫ್ರೈ ಮಾಡಿ ಬೀಟ್ರೂಟ್ ದೋಸೆ ರೆಡಿ ಇದೆ. ಇದೇ ರೀತಿ ಪಾಲಕ್ ದೋಸೆ, ಹಾಗೆ ಒಂದು ಮಸಾಲೆ ದೋಸೆ, ಎರಡನ್ನೂ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಕಲರ್ಫುಲ್ ಇದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಒಂದು ದೋಸೆ ತಿನ್ನೋತ್ರ ಎರಡು ದೋಸೆ ತಿಂತಾರೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವಕ್ಕೇನು ಜಾಸ್ತಿ ನಾವೇನು ಖರ್ಚು ಮಾಡೋ ರೀತಿ ಇಲ್ವಲ್ಲ, ಮನೆಯಲ್ಲಿ ಏನಿದೆಯೋ ಅದರಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಅದೇ ರೀತಿ ಈಗ ಪಾಲಕ್ ದೋಸೆ ಮಾಡ್ತಿದ್ದೀನಿ. ಇದಕ್ಕೂ ಅಷ್ಟೇ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ, ಮಧ್ಯಾಹ್ನ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬರೀ ಪ್ಲೈನ್ ದೋಸೆ ಕೊಡ್ತಾ ಇದ್ರೆ ತಿನ್ನೋದು ಕಷ್ಟ, ಆದ್ದರಿಂದ ಈ ರೀತಿ ವೆರೈಟಿ ವೆರೈಟಿಯಾಗಿ ಕೊಡ್ತಾ ಇದ್ರೆ ಅವರೂ ದೋಸೆಗಳನ್ನ ಇಷ್ಟಪಟ್ಟು ತಿಂತಾರೆ. ಪಾಲಕ್ ದೋಸೆ ರೆಡಿ ಇದೆ, ಇದನ್ನು ನಾನು ತೆಗಿತಿದ್ದೀನಿ. ಇದಕ್ಕೂ ಅಷ್ಟೇ, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಪ್ಲೈನ್ ದೋಸೆ ಅದು ಒಂದು ಮಾಡ್ತಿದ್ದೀನಿ. ಇದಕ್ಕೂ ಅಷ್ಟೇ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕ್ಕೊಂಡು ಮಾಡ್ಬೋದು ದೋಸೆ, ಅದೂ ಚೆನ್ನಾಗೇ ಇರುತ್ತೆ. ನೋಡಿ, ಮೂರು ದೋಸೆನೂ ರೆಡಿಯಾಗಿದೆ. ಈಗ ಇವನ್ನು ಕೊಡೋಣ. ನಾನಿಲ್ಲಿ ಚಟ್ನಿ, ಟೊಮೊಟೊ ಚಟ್ನಿ, ಮಾಮೂಲಿ ಚಟ್ನಿ, ಸಾಂಬಾರ್ ಹಾಗೆ ಸಾಗು ಇಷ್ಟು ರೆಡಿ ಇದೆ. ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ, ಜೊತೆಗೆ ಉದ್ದಿನವಡೆಯೂ ಮಾಡಿದ್ದೆ. ಇದು ನನ್ನ ಸರ್ವಿಂಗ್ ಪ್ಲೇಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.